ಹಾಯ್ ಎಲ್ರಿಗೂ ಎಸ್ ಪಿ ಅಪ್ಲೋಡ್ಸ್ಗೆ ಸ್ವಾಗತ. ನಾನೀಗ ಬಂಗಾರಪೇಟ್ ಮಸಾಲ್ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಸ್ ಇಟ್ಕೊಂಡಿರೋ ಅಂತ ಬಟಾಣಿ, ಬಟಾಣಿ ಬೇಯಿಸ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ಚಕ್ಕೆ, ಬೆಳ್ಳುಳ್ಳಿ ಎರಡಿಷ್ಟು ಹಾಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಕಿದ್ರು ಹಾಕೋಬಹುದು. ಪಲಾವ್ ಎಲೆ ಮೂರು, ಅರ್ಧ ಈರುಳ್ಳಿ ಹೆಚ್ಚು ಹಾಕೊಂಡಿದ್ದೀನಿ, ಹಾಗೆ ಅರ್ಧ ಟೊಮ್ಯಾಟೊ ಅಥವಾ ಚಿಕ್ಕ ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಹಾಕೊಂಡ್ರು ಆಗತ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದನ್ನ ನೀಟಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಅದೇ ರೀತಿ ಇನ್ನೂ ಉಳ್ದಂತ ಬೇಯಿಸ್ಕೊಂಡಿರೋ ಬಟಾಣಿನ ಹಾಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಆದ್ರೆ ಇದು ಫೈನ್ ಪೇಸ್ಟ್ ಆಗಬಾರ್ದು, ಈ ತರ ಸ್ವಲ್ಪ ಸ್ವಲ್ಪ ನುರಿಬೇಕಷ್ಟೇನೆ. ಸೊ ಅಷ್ಟು ಬಟಾಣಿನ ಹೀಗೆ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಲಿ ಹಾಕೊಂಡು ಅದನ್ನ ಬಾಯ್ಲ್ ಮಾಡಕ್ ಇಟ್ಕೋಬೇಕು. ಒನ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ಇಷ್ಟು ಹಾಕೊಂಡು ಕೂಡಿಸಿ ಸ್ವಲ್ಪ ಬಾಯ್ಲ್ ಆಗಬೇಕು, ಅಂದ್ರೆ 3-4 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ಈಗ ಇದು ಬಾಯ್ಲ್ ಆಗಿದೆ, ಮಸಾಲೆ ರೆಡಿ ಇದೆ. ಈಗ ಪುರಿ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಇದಕ್ಕೆ ಬಂಗಾರಪೇಟ್ ಮಸಾಲ ಪುರಿ ಪಾನಿಪುರಿಗೆ ಪುರಿ ತುಂಬಾ ಸಾಫ್ಟ್ ಆಗಿರ್ಬೇಕು, ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿರತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಹಾಗೆ ಬಂಗಾರಪೇಟ್ ಪಾನಿಪುರಿ ರೆಸಿಪಿನೂ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಈಗ ಮಸಾಲ ಪುರಿಗೆ ಪುರಿ ಕ್ರಶ್ ಮಾಡಿಕೊಂಡೆ, ಹಾಗೆ ಮಸಾಲೆ ಹಾಕೊಂಡಿದ್ದೀನಿ. ಚೆಂದಾಗಿ ಹೆಚ್ಕೊಂಡಿರುವಂತ ಈರುಳ್ಳಿ, ತುರ್ಕೊಂಡಿರುವಂತ ಕ್ಯಾರೆಟ್, ಹಾಗೆ ಸ್ವಲ್ಪ ಟೊಮ್ಯಾಟೊ, ಸೊ ಇದಕ್ಕೆ ಫ್ರೂಟ್ ಫ್ಲೇವರ್ಡ್ ಪಾನಿ ಅದನ್ನ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಲಿಂಕ್ನ, ಮೇಲ್ಗಡೆ ಪ್ಲೇನ್ ಸೇವ್ ಹಾಕಿದ್ದೀನಿ. ಸೊ ಇದಕ್ಕೆ ಸೂಟಬಲ್ ಪಾನಿ ಫ್ರೂಟ್ ಫ್ಲೇವರ್ಡ್ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ನನ್ನ ಎಲ್ಲಾ ರೆಸಿಪೀಸ್ನೂ ಟ್ರೈ ಮಾಡಿ, ಬಂಗಾರಪೇಟ್ ಮಸಾಲ ಪುರಿ ರೆಡಿ ಇದೆ. ಥ್ಯಾಂಕ್ ಯು.